ಚಪ್ಪಾಳೆ ಮುಗಿದ ಹೋಯ್ತವ್ರು, ಇನ್ನೂ ಸ್ಟೇಜ್ ಬರ್ತಿದ್ರು. ಕಂಗ್ರಾಚುಲೇಷನ್ಸ್ ಚಂದನ ಅವರೇ, ವಾಟ್ ಅ ಕಮ್ ಬ್ಯಾಕ್, ಸೀರಿಯಸ್ಲಿ ಅಮೇಜಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ಲಾ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಹಾಗೆ ಇಲ್ಲಿ ನಡೆದಿರುವಂತ ಎಲ್ಲಾ ನನ್ನ ಸಿನಿಮಾ ಟೀಮ್ಗೆ, ಆಕ್ಟ್ ಮಾಡಿರುವಂತ ಆಕ್ಟರ್ಸ್ ಗಳಿಗೆ, ನಮ್ಮ ಪ್ರೊಡ್ಯೂಸರ್ಸ್ ಗಳಿಗೆ, ಡೈರೆಕ್ಟರ್ಗೆ ಚೇತನ್ ಕುಮಾರ್ ಹಾಗೂ ವಿಜಯತ್ ಎಲ್ಲರಿಗೂ ಹಾರ್ಡ್ಲಿ ಕಂಗ್ರಾಚುಲೇಷನ್ಸ್. ಈ ದಿನಕ್ಕೋಸ್ಕರ ತುಂಬಾ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಡೈರೆಕ್ಟರ್ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದ್ರು, ಚೆನ್ನಾಗಿ ಆಗ್ಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಆಗ್ತಾ ಇದೆ. ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ 3 ಪೆಗ್ ಪಾರ್ಟಿ ಫ್ರಿಕ್ ಟಕೀಲ ಅಂತ ಹೇಳ್ತಾರೆ, ಬಟ್ ಇವಾಗ ಹೊಸದಾಗಿ ಒಂದು ಆಡ್ ಆನ್ ಆಗ್ತದೆ ಅದೇ ಲಿಸ್ಟ್ಗೆ, ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು. ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಈ ಹಾಡಿಗೆ, ಸಕ್ಕತ್ತಾಗಿ ಬರೆದ್ರೆ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದ್ರೆ ಇಲ್ಲ, ಅವ್ರು ತುಂಬಾ ಜ್ಞಾನಿ ಇದಾರೆ ಅವರು, ಇನ್ಸ್ಪಿರೇಷನ್ ಅಂತಿದಾರೆ, ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಬರ್ಸ್ತಿರಿ. ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿ ಅಷ್ಟು ಯೋಚನೆ ಮಾಡಿ ಏನೇನ್ ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದೆಲ್ಲ ಹುಡುಕಿ 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 ಅವರಂದು ಬರ್ದಿದ್ದಾರೆ ಲಿರಿಕ್ಸ್ ನ, ತುಂಬಾ ಚೆನ್ನಾಗಿದೆ. ಅಂಡ್ ವಿಜಯತ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ನನ್ನ ವಿಜಯತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ 3 ಪೆಗ್ ಆದ್ಮೇಲೆ ಬಂದಿರುವಂತ ಒಂದು ಹಾಡು. ನಾನು ವಿಜು ಮತ್ತೆ ಚೇತನ್ 2011 ಬೆಂಗಳೂರಿಗೆ ಆಗಸ್ಟೇ ಬಂದಿದ್ವಿ ನಾವು, ಅವಾಗ ಒಂದೇ ರೂಮ್ ನಲ್ಲಿ ನಾವು 3 ಜನ ರೂಮ್ಮೇಟ್ಸ್ ಆಗಿದ್ವಿ. ಆ ದಿನ ನಾ ಇವತ್ತು ನೆನ್ಸ್ಕೊಳ್ತೀನಿ. ಅವತ್ತು ಬೇರೆ ತರ ಇತ್ತು ನಮ್ಮ ಸಿಚುಯೇಷನ್, ಇವತ್ತು ಬೇರೆ ತರ ಇದೆ, ಎಲ್ಲ ಸುಧಾರಿಸಿದೆ. ಅಂಡ್ ನೀವ್ ಬರ್ತಿದ್ರ ನೋಡೇ ಅಲ್ವಲ್ಲ ಒಂದಿವ್ಸ ಪೇಪರ್ ಓದೋರ್ ತರ ಕಾಣಿಸ್ತಾರ. ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಸೀರೀಸ್ ನಲ್ಲಿ. ಅಂಡ್ ಟಿ ಸೀರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಡು ರೀಲ್ಸ್ ಮಾಡೋಕೆ ತುಂಬಾ ಚೆನ್ನಾಗಿದೆ, ಈ ಬೀಟ್ಸ್ ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನ ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಬೇಕು ಅಂತ ಕೇಳ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಚಾರ, ಈ ಸಿನಿಮಾ ಬಗ್ಗೆನೆ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದ್ರು, ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆತರ ನನ್ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು, ಒಂದೆರಡು ಆರೋಪಗಳನ್ನ. ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ. ಬಿಕಾಸ್ ಈ ಸಿನಿಮಾದಲ್ಲಿ ನನ್ನ ಶೂಟಿಂಗ್ ಟೈಮ್ ಅಲ್ಲಿ ನಾನು ಆತರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ ಅವರು ಮಾಡಿದ್ರು. ಸೊ ಹಾಗಾಗಿ ನಾನು ಅದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದೀನಿ. ಒಂದು ಫಸ್ಟ್ ನನ್ ಮೇಲೆ ಅವರು ಆರೋಪ ಮಾಡಿದ್ದು, ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ ಅಲ್ಲಿ 15 ದಿವಸ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು. ಹಾಗೆ ಎರಡನೇದು ಯಾವ್ದೋ ಒಂದು ಪ್ರೆಸ್ ಮೀಟ್, ಅಂದ್ರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂತೆ ಸ್ಟೇಜ್ ಮೇಲೆ, ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ. ಸೊ ಈ ರೀತಿ ಒಂದು ಎರಡು ಆರೋಪ ಮಾಡಿದ್ರೆ ಅದನ್ನ ಕ್ಲಾರಿಫೈ ಮಾಡಬೇಕು, ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದೀನಿ. ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ. ಯಾಕ ವ್ಯಕ್ತಿ ಆ ರೀತಿ ಹೇಳಿದ್ರು ನಮ್ಗಂತೂ ಗೊತ್ತಿಲ್ಲ, ನೀವೇನಾದ್ರೂ ಹೇಳ್ಕೊಟ್ಟಿದ್ರೆ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಟ್ಟಿದೆ ಅಂತ ತಿಳ್ಕೊಂಡು ಪಬ್ಲಿಸಿಟಿ ಆಗ್ಲಿ ಆತರ ಏನಾರ ಇದ್ರೆ ಆತರ ಏನಿಲ್ಲ. ಇಲ್ಲ ಆಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ, ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟ್ಗೆ ನಾಟ್ ಓನ್ಲಿ ಡೇಟ್, ಅವರು ಆನ್ ಟೈಮ್ ಒಂದು ದಿನ 10 ನಿಮಿಷನೂ ಸಹ ಲೇಟ್ ಆಗಿ ಬಂದಿಲ್ಲ. ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್. ಓಕೆ, ಯಾವತ್ತೂ ಬಂದಿಲ್ಲ. ಅವರು 3 ಶೆಡ್ಯೂಲಲ್ಲಿ ಮಾಡಿದ್ವಿ, ಸಾಂಗ್ ಆಗಿ ಮೈಸೂರಿಗಾಗಿರ್ಬೋದು, ಮತ್ತೆ ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ. ಆಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಸಿನಿಮಾಗೆ 3 ಕ್ಯಾರೆಕ್ಟರೇಷನ್ ಮಾಡಿದ್ದಾರೆ. ಸೊ ಅವ್ರ ವೆಯ್ಟ್ ಅನ್ನು 8-9 kg ವೇರಿಯೇಷನ್ಸ್ ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ. ಹಂಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ, 100% ಬಂದಿದ್ದಾರೆ. ನೀವು ಕ್ಲಾರಿಫೈ ಮಾಡಿಜಿ ನಾವು ಬೈಯೋಷ್ಟು ಯಾವಾಗ್ಲೂ ಮಾತಾಡೇ ಇಲ್ಲ, ಕಮ್ಮಿನೇ ಮಾತಾಡ್ತೀವಿ ನಾವು, ತುಂಬಾನೇ ಕಮ್ಮಿ ಮಾಡಿ. ಇಲ್ಲ ಇಲ್ಲ, ಆ ಥರದ್ದು ಯಾವ್ದು ಬಂದಿಲ್ಲ. ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರ್ ಆಗಿ ನೋಡಕ್ ಇಷ್ಟಪಟ್ಟಿದ್ದಾರೆ ಸರ್, ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಡ್ ಬರ್ಲಿ ಅಂತ ಅವ್ರಿಗೆ ಇಷ್ಟ. ಓಕೆ, ನೆಕ್ಸ್ಟ್ ನೀವು ಇನ್ನು ಅಂದ್ರೆ ಪ್ರಶಾಂತ್ ಸರ್ ಗೆ ಏನಂದ್ರೆ ನಿಮ್ಮನ್ನ ಸಿಕ್ಕಾಬಿಟ್ಟೆ ಬ್ಯೂಟಿಫುಲ್ ಆಗಿ ನೋಡಕ್ ಇಷ್ಟ, ನೀವು ಹೇಳಿ ಇನ್ನು ಇನ್ನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ಪ್ರಶಾಂತ್ ಸರ್ ಗೆ.
ಬಟ್ಟೆಲ್ ಪ್ರೋಗ್ರಾಮಿಗೆ ಬಂದ್ರೆ ಸಾಕು, ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಬಟ್ಟೆಲ್ ಏನಿಲ್ಲ. ನಿನ್ನೆ ಹೇಳ್ಬೋದಿತ್ತಾನೆ ನಾನು ಸೀರೆ ಉಟ್ಕೊಂಡ್ ಬರ್ತಿದ್ನ. ಇಲ್ಲ ಚೆನ್ನಾಗ್ ಕಾಣ್ತಾ, ಚೆನ್ನಾಗ್ ಕಾಣ್ತಿದ್ರು ಆಕ್ಚುಲಿ. ಸೊ ಅದ್ ಬಟ್ಟೆದ ಏನ್ ಪ್ರಾಬ್ಲಮ್ ಇಲ್ಲ, ಇಲ್ಲ ಆನ್ ಟೈಮಿಗೆ ಬಂದಿದ್ದಾರೆ. ಸೊ ಚಂದನ್ ಸುಕ್ಕಾಬಡೆ ಸರ್ ಕೋಆಪರೇಟಿವ್ ಆಗಿದ್ದಾರೆ, ಬಿಕಾಸ್ ಆಫ್ ನಮಗೂ ತುಂಬಾ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ. ಪ್ರತಿದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದ್ಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ಕು ಪುಕ್ಕು ಅನ್ನಕ್ಕೆ ಶುರು ಆಗಿದೆ, ಏನಾಗುತ್ತೆ ಏನು ಇತ್ತ ಅಂತ. ಸೊ ನಾ ಎಲ್ಲರೂ ಚಂದನ್ ಸರಿಗೆ ಬಂದ್ರೆ ಸೊ ಕೋಆಪರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊಂತೀನಿ. ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ ಜೊತೆ ಇದ್ದೇ ಇರ್ತೀನಿ ಸರ್. ಮೈಸೂರ್ ಹೋಗ್ಬಿಡಿ ಸರ್. ಅಲ್ಲ ಮನೆ ಮೈಸೂರಲ್ಲಿ ಖಂಡಿತವಾಗ್ಲೂ ಹೋಗ್ಲೇಬೇಕು. ಸೊ ಅದ್ರ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರತಂಡದ ಜೊತೆ ಇದ್ದೇ ಇರ್ತೀನಿ. ಅಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಹೌದು ಮಾರ್ಕೆಟ್ ಇವಾಗ ಬೇರೆ ತರ ಟರ್ನ್ ಆಗಿದೆ, ಬಟ್ ಸ್ಟಿಲ್ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಲೇಬೇಕು. ಈ ರೀತಿಯಾದಂತ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ, ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪನಿಗಳಿತ್ತು. ಯಾವಾಗ ಸಿನಿಮಾ ತುಂಬಾ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪನಿಗಳೆಲ್ಲ ಒಂದೊಂದೇ ಮುಚ್ಚುತ್ತಾ ಬಂತು. ಸೊ ಹಾಗಾಗಿ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ. ಆದ್ರೆ ಅದನ್ನ ತಡೆಯುವಂತ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ. ಕಲಾವಿದರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ ಗಳಿಗೆ ಮಾತ್ರ. ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು, ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಮತ್ತೆ ಆಕ್ಚುಲಿ ಪಾರ್ಟಿ ಸಾಂಗ್ ರಿಲೀಸ್ ಆದ್ಮೇಲೆ ಮತ್ತೆ ನೀವು ಸೂಪರ್ ಲೈಫ್ ಶುರು ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗುತ್ತೆ ಸಿನಿಮಾ. ಆಗ್ಲಿ ಹಂಗೆ ಹಂಗೆ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಯೆಸ್, ಅಲ್ಲ ನನಗ್ ಡೌಟ್ ಇದ್ದಿದ್ದು ನೀವು ಮನೇಲಿ ಯಾವ ಬಟ್ಟೆ ಹಾಕ್ತಿರಂತ ಅವ್ರಿಗೆ ಗೊತ್ತಾಯ್ತು ಅಂತ. ಓಕೆ, ಈಗ ಕೆಲ್ಸನೇ ಜೀವನ ಅಂತ ಅನ್ಕೊಂಡಿರೋರಿಗೆ ಖಂಡಿತವಾಗಿಯೂ ಕೆಲಸ ಯಾವಾಗ್ಲೂ ಕೈ ಹಿಡಿತೆ. ನಿಮ್ಮ ಪಾರ್ಟಿ ಸಾಂಗ್ ಮತ್ತಷ್ಟು ಟ್ರೆಂಡಿಂಗ್ ಆಗಿ ಜನ ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ರು ಅದು ಇನ್ನಷ್ಟು ಜಾಸ್ತಿ ಆಗಿಲ್ಲ ಅನ್ನೋದು ನಮ್ಮ ಆಸೆ ಆಶಯ ಕೂಡ. ಹೌದು, ಈಗ ಕೊನೆಯ ಹಂತಕ್ಕೆ ಬಂದಿದೀವಿ. ನಮ್ಮ ಸಿಗ್ನೇಚರ್ ಸ್ಟೆಪ್ ಹಾಕ್ಲೇಬೇಕು. ನಾಲ್ಕು ಜನರು